ಇಂಗ್ಲೆಂಡಲ್ಲಿ ಲೆಸ್ಟರ್ ಅಂತ ಒಂದು ಊರು ಈಗ ತುಂಬ ನ್ಯೂಸಲ್ಲಿದೆ. ಈಗ ಒಂದು ಎರಡು ವಾರದಿಂದ ಅಲ್ಲಿ ತುಂಬ ಗಲಾಟೆಗಳಾಗ್ತಾ ಇದೆ, ಹಿಂದೂ ಮುಸ್ಲಿಂ ಗಲಾಟೆಗಳು ಅಂತ ಎಲ್ಲ. ನಾವು ಒಂದು 1 ವೀಕ್ ಬ್ಯಾಕ್ ಅಲ್ಲಿ ಹೋಗಿದ್ವಿ, ಲೆಸ್ಟರ್ಗೆ ಹೋಗಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಇವರು ಈ ಕಿಡಿಗೆ ಅಡಿಗಳೆಲ್ಲ ಹೋಗಿ ಹೊಡೆದಿದ್ದ ದೇವಸ್ಥಾನಕ್ಕೂ ಹೋಗಿದ್ವಿ. ಮತ್ತು ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇಲ್ಲೊಂದು ಪಾರ್ಕ್ ಇದೆ, ಕಾಸಿಂಗ್ಟನ್ ರಿಕ್ರಿಯೇಷನ್ ಗ್ರೌಂಡ್ ಅಂತ, ಅಲ್ಲಿ ಬಂದು ಸ್ವಲ್ಪ ರಶ್ ತಗೊಳ್ಳೋಕ್ಕೆ, ಹಂಗೆ ಮಕ್ಕಳಿಗೆಲ್ಲ ಆಡ್ಕೊಳ್ಳೋಕ್ಕೆ ಸ್ವಲ್ಪ ಜಾಗ ಇದೆ, ಅಲ್ಲಿ ಸ್ವಲ್ಪ ಹೊತ್ತಿದ್ವಿ. ವಿಡಿಯೋ ಏನಕ್ಕೆ ಮಾಡ್ತಾ ಇರೋದು ನಾನು ಅಂದರೆ, ಅಲ್ಲಿರೋ ಜನರನ್ನೆಲ್ಲ ತೋರಿಸೋಣ ಅಂತ. ಆ ಪಾರ್ಕಲ್ಲಿ ಸುತ್ತಲೂ ಎಲ್ಲ ಕಡೆ ನೋಡಿದ್ರು ಏಷ್ಯನ್ಸ್, ಅಂದರೆ ಈ ಸೌತ್ ಏಷ್ಯಾ, ಇಂಡಿಯಾ, ಪಾಕಿಸ್ತಾನ್, ಬಾಂಗ್ಲಾದೇಶ್, ಶ್ರೀಲಂಕಾ ಅಲ್ಲಿಂದ ಬಂದವ್ರಿಗೆ ಇಲ್ಲಿ ಏಷ್ಯನ್ಸ್ ಅಂತಾರೆ. ಯುನೈಟೆಡ್ ಕಿಂಗ್ಡಮಲ್ಲಿ ಎಲ್ಲಿ ನೋಡಿದ್ರು ಅವರೇ, ಪಾರ್ಕ್ ಸುತ್ತಲೂ ಅವರೇ ಇರೋದು. ಯಂಗ್ಸರೆಲ್ಲ ಅಲ್ಲಲ್ಲಲ್ಲಿ ಕೂತ್ಕೊಂಡು ನಮ್ಮ ಇಂಡಿಯಲ್ಲಿ ಮಾತುಗಳಾಡೋಂಗೆ ಮಾತುಗಳಾಡ್ಕೊಂಡು ಕೂತಿದ್ರು ಕೆಲವು ಕಡೆ. ಇನ್ನು ಕೆಲವು ಕಡೆಯೆಲ್ಲ ವಯಸ್ಸಾದವರು ಅವರು ಎಲ್ಲ ವಾಕಿಂಗ್ ಮಾಡ್ಕೊಂಡಿದ್ರು. ಎಲ್ಲ ನೋಡಿದ್ರೆ ಸೀರೆ ಚೂಡಿದಾರು ಎಲ್ಲ ಇಂಥವೇ ಹಾಕ್ಕೊಂಡಿದ್ದು. ಇಲ್ಲಿ ಒಬ್ಬರು ಬಿಳಿಯವರು ನನಗೆ ಕಾಣಿಸಿಲ್ಲ, ಯಾರೋ ಬೇರೆ ಹುಡುಗ ಅಲ್ಲಿ ಬೇರೆ ಹುಡುಗರ ಜೊತೆ ಸ್ವಲ್ಪ ಆಟಾಡ್ಕೊಂಡಿದ್ದ. ಅದನ್ನು ಬಿಟ್ಟರೆ ಇನ್ನೆಲ್ಲ ಏಷ್ಯನ್ಸೇ, ನಮ್ಮ ಇಂಡಿಯಾ ಅವರು, ಪಾಕಿಸ್ತಾನ ಅವರು, ಬಾಂಗ್ಲಾದೇಶ ಅವರು ಇಂಥವರೇ ಜಾಸ್ತಿ ಇಲ್ಲಿರೋದು. ಈ ಲೆಸ್ಟರ್ ಸಿಟಿ ಬಂದುಬಿಟ್ಟು ಇಟ್ಸ್ ಎ ನಾನ್ ವೈಟ್ ಮೆಜಾರಿಟಿ ಸಿಟಿ, ಅಂದರೆ ಬಿಳಿಯವರು ಮೆಜಾರಿಟಿಲಿಲ್ಲ ಇಲ್ಲೆಲ್ಲ, ಕಲರ್ಡ್ ಅಥವಾ ಏಷ್ಯನ್ ಬ್ಲ್ಯಾಕ್ ಎಲ್ಲರೂ ಸೇರಿಕೊಂಡು 52% ಏನೋ ಪಾಪ್ಯುಲೇಷನ್ ಇರೋದು ಇಲ್ಲಿ. ಸೊ ಇದು ಒನ್ ಆಫ್ ದ ಮೆಜಾರಿಟಿ ನಾನ್ ವೈಟ್ ಸಿಟಿ ಇನ್ ದ ಹೋಲ್ ಆಫ್ ಯುನೈಟೆಡ್ ಕಿಂಗ್ಡಮ್. ನಾವು ಇಂಡಿಯಲ್ಲೇ ಇದ್ದೀವೇನೋ ಅಂತ ಫೀಲಿಂಗ್ ಬರುತ್ತೆ ಇಲ್ಲಿ ಹೋಗಿ ಒಂದು ದಿವಸ ಸ್ಪೆಂಡ್ ಮಾಡಿದ್ರೆ.